ಸೆಪ್ಟೆಂಬರ್ ಮೂವತ್ತು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ ಎರಡು ಕುರಿತ ಐದು ಹದಿನಾಲ್ಕು ಪ್ರೀತಿಯನ್ನೇ ವರ್ಣಿಸಲು ಅಸಾಧ್ಯವೆಂದು ತೋರುತ್ತದೆ ಅದರ ನಡವಳಿಕೆಯನ್ನು ವರ್ಣಿಸುವುದನ್ನು ಬಿಟ್ಟರೆ ಹೆಚ್ಚಿನದನ್ನು ಮಾಡಲು ಸಾಧ್ಯವಿಲ್ಲ ಪ್ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವವನು ಅದನ್ನು ಮೆಚ್ಚಲು ಸಾಧ್ಯವೇ ಹೊರತು ವರ್ಣಿಸಲು ಸಾಧ್ಯವಿಲ್ಲ ಅದು ದೇವರದು ಮತ್ತು ಹೃದಯದಲ್ಲಿರುವ ದೈವ ಸ್ವರೂಪ ಅದು ನಮ್ಮ ನಾಲಿಗೆಯಲ್ಲಿದೆ ನಮ್ಮ ಕೈಯಲ್ಲಿದೆ ಮತ್ತು ನಮ್ಮ ಯೋಚನೆಗಳಲ್ಲಿಯೂ ಇರುವಂಥದ್ದು ಇದು ನಮ್ಮ ಎಲ್ಲ ಮಾನವ ಗುಣ ಲಕ್ಷಣಗಳನ್ನು ಅಧೀನಪಡಿಸಿಕೊಳ್ಳಲು ಇಷ್ಟಪಡುತ್ತದೆ ಕ್ರಿಸ್ತನ ಶಿಷ್ಯರಾಗಿ ಅಥವಾ ಆತನ ವಿದ್ಯಾರ್ಥಿಗಳಾಗಿ ಆತನ ಶಾಲೆಯಲ್ಲಿ ಕಲಿಯುವವರಾಗಿದ್ದೇವೆ ಆತನು ಪ್ರತಿದಿನವೂ ಬೋಧಿಸುವ ಶ್ರೇಷ್ಠ ಪಾಠವನ್ನು ದೇವರಿಂದ ಕರೆಯಲ್ಪಟ್ಟಿರುವ ನಾವು ಆಳವಾಗಿ ಕಲಿತು ಮತ್ತು ಆತನಿಗೆ ಹೊಂದಿಕೊಂಡಿರುವ ಎಲ್ಲ ವಿಧವಾದ ವೈಶಿಷ್ಟ್ಯ ಗುಣಗಳನ್ನು ಕಲಿತು ದೇವರಿಟ್ಟಿರುವ ಬಹುಮಾನದ ಗುರಿಯನ್ನು ತಲುಪಬೇಕಾದ ನಾವು ಕಲಿಯಬೇಕಾದ ಮಹಾಪಾಠ ಪ್ರೀತಿಯಾಗಿದೆ ಈ ಪ್ರೀತಿಯು ಪ್ರತಿನಿತ್ಯವೂ ನಾವು ಆಡುವ ಮಾತುಗಳು ನಮ್ಮ ಯೋಚನೆಗಳು ತತ್ವಗಳು ಹಾಗೂ ನಮ್ಮ ಎಲ್ಲ ವ್ಯವಹಾರಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ನಮ್ಮನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಒಬ್ಬ ಕವಿ ಹೇಳಿದಂತೆ ಪ್ರೀತಿಯ ಎಲ್ಲ ಛಾಯೆ ಬೆಳಕಾಗಿದೆ ಆದ್ದರಿಂದ ಪ್ರತಿಯೊಂದು ಅನುಗ್ರಹ ಪ್ರೀತಿಯಾಗಿದೆ ಆಮೇನ್